ಆರ್ಯವೈಶ್ಯ ಮಹಿಳಾ ಸಮಾವೇಶ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಅಖಿಲ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾ ವಾಸವಿ ಮಹಿಳಾ ಸಂಘದ ಸಂಯುಕ್ತಾಶ್ರಯದಲ್ಲಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಸಂಸದ ಬಿವೈ ರಾಘವೇಂದ್ರ ಸಮಾವೇಶಕ್ಕೆ ಚಾಲನೆಯನ್ನು ನೀಡಿದರು. ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರ ಪಾತ್ರ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಪ್ರೊಫೆಸರ್ ಡಾಕ್ಟರ್ ಶೋಭಾ ವಿ ಭೀಮಸೇನ್ ಅವರು ಉಪನ್ಯಾಸವನ್ನು ನೀಡಿದರು. ಮುಂದೆ ಕುಳಿತಿದ್ದಾರೆ, ಇವರನ್ನೆಲ್ಲ ನೋಡಿ ಕಲಿಬೇಕು ನಾವು. 70 ದಶಕ ಮಾರ್ಗದಲ್ಲಿ ಕರೆದೊಯ್ಯಬೇಕು ಅಂತ ಹೇಳಿದರೆ ಅರುಣ್ ಸರ್, ನಾವು ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಕೋರಿದ್ದಾರೆ. ಅವರಿಗೆ ಎಲ್ಲ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದ. ರಮೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಿ ವಾಸವಿ ಮಾತೆಯ ಆಶೀರ್ವಾದವನ್ನ ಪಡೆದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿ ಮೆರವಣಿಗೆಯಲ್ಲಿ ಸಹ ಪಾಲ್ಗೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಮಾತೆ ಶೇಷಾಚಲ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಹಿತನಡಿಗಳನ್ನಾಗಬೇಕು ಅಂತ ಆರಂಭ ತಮ್ಮ ನೇರ ನುಡಿಗಳಿಂದ ಮಹಿಳೆಯರ ಒಂದು ಏನೇನು ಸಮಸ್ಯೆಗಳಿದೆ, ಹಾಗೆಯೇ ಯಾವ್ಯಾವ ಯೋಜನೆಗಳ ಮೂಲಕ ಇನ್ನಷ್ಟು ಜನ ರಾಜಕೀಯ ಕ್ಷೇತ್ರದಲ್ಲೂ ಬರುವಂತದ್ದನ್ನ ಆಗ್ಲಿ ಅಂತ ಈ ಸಮಾವೇಶದಲ್ಲಿ, ಯಾಕಂದ್ರೆ ಯೋಜನೆಗಳನ್ನ ನೋಡ್ತಾ ಇದ್ರೆ ನಾವ್ಯಾರು ಒಂದು ಸರ್ಕಾರಕ್ಕಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಯೋಜನೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೇದಾಗಲಿ. ಆರ್ಯವೈಶ್ಯ ಮಹಿಳಾ ಮಹಾಸಭಾ ಬೆಂಗಳೂರು ವತಿಯಿಂದ ಹಲವಾರು ಯೋಜನೆಗಳನ್ನ ಪ್ರಾರಂಭ ಮಾಡ್ತಾ ಇದೆ ಸರ್ಕಾರ. ಒಂದಷ್ಟು ಯೋಜನೆಗಳನ್ನ ಪ್ರಾರಂಭ ಮಾಡುತ್ತೆ, ಆ ಯೋಜನೆಗಳನ್ನ ಕೆಲವು ಸಮುದಾಯಗಳಿಗೆ ಮಾತ್ರ ಕೊಡುವಂಥದ್ದನ್ನ ನಡೆಯುತ್ತೆ. ಆದ್ರೆ ನಮ್ಮ ಸಮುದಾಯ ಹೆಂಗೆ ಅಂದ್ರೆ, ಸರ್ಕಾರ ಏನ್ ಕೊಡ್ಲಿ ಬಿಡ್ಲಿ, ನಾವು ಮಾತ್ರ ಕೊಟ್ಟೇ ಕೊಡ್ತೀವಿ. ನಮ್ಮ ಸಮಾಜಕ್ಕೆ ಯಾರ್ಯಾರು ಬಡವರಿಗೆ ನಿಶಕ್ತಿಗೆ ಏನೇನು ಅವಶ್ಯಕತೆ ಇದೆ ಅದನ್ನ ಕೊಡುವಂಥದ್ದು ನಮ್ಮ ಸಮಾಜ ಯೋಚನೆ ಮಾಡುತ್ತೆ ಅಂತ ಇದೀರಲ್ಲ. ಮಹಿಳಾ ಮಹಾಸಭೆಗೆ ಉತ್ಪೂರಕವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ. ಈ ಯೋಜನೆಗಳು ಅಂದಾಗ ನನಗೆ ಯೋಚನೆ ಆಗಿದೆ, ನಮ್ಮ ನಿಗಮದ ಯೋಜನೆಗಳನ್ನ ನಾವು ಅತ್ಯಂತ ಯಶಸ್ವಿಯಾಗಿ ಕಳೆದ 4 ವರ್ಷದಿಂದ ಬಂಧುಗಳೇ ಶಕುಂತಲೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಡೀ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ನಾವು ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಒಂದು ನಿಗಮ ಟೆಕ್ನಾಲಜಿಯನ್ನು ಅಳವಡಿಸಿ ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ನು, ಆನ್ಲೈನ್ ವೆರಿಫಿಕೇಶನ್ನು, ಆನ್ಲೈನ್ ರೀಪೇಮೆಂಟು ಇಂಥದನ್ನ ಏನು ಸರ್ಕಾರ ಇನ್ನೂ ಅದ್ರ ಬಗ್ಗೆ ಬೇರೆ ಯಾವುದೇ ನಿಗಮಗಳು ಯೋಚನೆ ಮಾಡಿಲ್ಲ. ಅದಕ್ಕೆ ಯೋಚನೆ ಮಾಡಿ ಈಗಾಗಲೇ ಇಂಪ್ಲಿಮೆಂಟ್ ಮಾಡ್ತಿರೋದ್ರೊಳಗೆ ಶಕುಂತಲಾ ಅವರ ಮುಖ್ಯ ಪಾತ್ರ ಇದೆ. ನಮ್ಮ ನಿಗಮ ಆದಾಗ ನಾನು ಅವ್ರ ಹತ್ರ ಭೇಟಿ ಮಾಡಿದಾಗ ಇಡೀ ಆ ವೆಬ್ಸೈಟಿಂದ ಹಿಡಿದು ಆ ಆ್ಯಪನ್ನು ಡೆವಲಪ್ ಮಾಡಿರೋದ್ರೊಳಗಿಂದ ಹಿಡಿದು ಪೂರ್ತಿ ಸಹಕಾರ ಕೊಟ್ಟಂಥವರು ಶ್ರೀಮತಿ ಶಕುಂತಲಾ ಅವರು. ಆ ನಿಗಮಕ್ಕೆ ಶಕ್ತಿಯನ್ನು ಕೊಟ್ಟಂಥವರು ನಮ್ಮ ಮೈಸೂರು ಅಲ್ಲಿನ ಅಲ್ಲಲ್ಲ ಮೈಸೂರವರು, ಆದರೆ ಬೆಂಗಳೂರಲ್ಲಿ ಈಗ ಜೀವನ ಮಾಡ್ತಾ ಇರುವಂತ ಉಮಾ ಸಾಯಿರಾಮ್ ಅವರು ಕೂಡ ನಮ್ಮ ನಿಗಮದ ನಿರ್ದೇಶಕರಾಗಿ ನಮ್ಮ ಜೊತೆ ತುಂಬ ಸಹಕಾರವನ್ನ ಕೊಟ್ಟಂತವರು. ಹೀಗೆ ನಮ್ದು ವಿಶೇಷತೆಗಳ ಮೇಲೆ ವಿಶೇಷತೆಗಳು ಇದೆ. ಇವತ್ತು ನನಗೆ ಬಹಳ ಸಂತೋಷ ಅಂದ್ರೆ, ನಾನು ಯಾವತ್ತೂ ನೋಡಿರ್ಲಿಲ್ಲ, ದಾವಣಗೆರೆ ಜಿಲ್ಲೆಯ ಹರಿಹರದಿಂದ ನಮ್ಮ ಅಕ್ಕ ಜಯಂತಿ ಇವತ್ತು ಬಂದಿರೋದು ಈ ತರ ಸಮಾವೇಶಕ್ಕೆ ನಂಗೆ ಖುಷಿ. ನಮ್ಮ ದೊಡ್ಡಪ್ಪನ ಮಗಳು ಯಾವತ್ತೂ ನೋಡಿರ್ಲಿಲ್ಲ, ಧನ್ಯವಾದಗಳು ಜಯಂತಿ ಅವರಿಗೆ. ಹೀಗೆ ವಿಶೇಷತೆಗಳನ್ನ ಇರುವಂತಹ ನಮ್ಮ ಸಮಾಜ, ಈ ಸಮಾಜದ ಬೆಳವಣಿಗೆಗೆ ಇವೆಲ್ಲರ ಪಾತ್ರ ಅವಶ್ಯಕತೆ ಇದೆ. ನಂದೊಂದು ಇನ್ನು ಕೊನೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಂದ್ರೆ, ನಮ್ಮ ಮಕ್ಕಳು ಮುಂದಿನ ದಿನ ನಿಮ್ ತರ ಇರಬೇಕಾ ಬೇರೆ ತರ ಇರಬೇಕಾ ಅನ್ನೋಂಥದ್ದನ್ನ ಯೋಚನೆ ಮಾಡಿ. ನಮ್ಮ ಮಕ್ಕಳು ನಮ್ಮ ತರನೇ ಇರಬೇಕು ಅನ್ನೋದನ್ನೇ ಯೋಚನೆ ಮಾಡಿ. ನಾವು ಬೇರೆಯವರನ್ನ ಹೋಲಿಸಬೇಡಿ. ನಾವು ಮಾಡಬೇಕಾಗಿರೋದು ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸ್ಕೊಂಡು ಹೋಗುವಂಥದ್ದನ್ನಾದ್ರೆ ಮಾತ್ರ ನಮ್ಮ ಸಮಾಜ ಉಳಿಯುತ್ತೆ. ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಸಂಸ್ಕೃತಿಯನ್ನ ಕೊಡುವಂಥದ್ದು, ಸಂಸ್ಕಾರವನ್ನ ಕೊಡುವಂಥದ್ದು ಯಾರು ಅಂದ್ರೆ ನೀವು ಮಾತ್ರ ಸಾಧ್ಯ. ನಮಗೆ ಇವತ್ತು ಏನಾಗಿದೆ ಅಂದ್ರೆ, ನಾನು ಜಯಂತಿ ಅಂತ ಹೇಳ್ತಲ್ಲ, ನಮ್ದೆಲ್ಲ ಒಟ್ಟು ಕುಟುಂಬ, ನನಗೆ 20 ವರ್ಷ ಆದ ತನಕ ಅವಳಿಗೆ ಮದುವೆ ಅಲ್ಲ, ನಮ್ಮ ದೊಡ್ಡಪ್ಪನ ಮೊಮ್ಮಗ ಹುಟ್ಟಿದ್ದು, ನಾವೆಲ್ಲ ಒಟ್ಟಿಗೆ ಒಂದು ಒಟ್ಟು ಕುಟುಂಬ ಇತ್ತು. ನನಗೆ ಎಷ್ಟು ಬೈತಿದ್ಲು ಅವಳು, ನಮ್ಮ ಅಕ್ಕ ಅಂದ್ರೆ ಎಷ್ಟು ಚೆನ್ನಾಗಿ ನನಗೆ ನೋಡ್ಕೊಳ್ತಾ ಇದ್ರು. ಸ್ವಂತ ಅಕ್ಕ ಅಲ್ಲ ನನಗೆ, ಅಂದ್ರೆ ಒಂದೇ ಕುಟುಂಬದಲ್ಲಿದ್ವಿ, ಬಯ್ಯುವಂಥದ್ದಿತ್ತು ಸಿದ್ದು. ಮದುವೆ ಆದ 6 ತಿಂಗಳಲ್ಲಿದ್ದಾರೆ, ಮದುವೆ ಆಗಿ 6 ವರ್ಷದವರಿದ್ದಾರೆ, ಸಮಸ್ಯೆಗಳು ಭೇದ ಆಗಿದೆ.
ಕುಟುಂಬದ ರಕ್ಷಣೆ ಈ ವೇದಿಕೆಯಲ್ಲಿ ನಾವೆಲ್ಲರೂ ಮಾಡಕ್ಕೆ ತಯಾರಾಗಿದ್ದೀವಿ. ವೃದ್ಧರನ್ನು ಹೇಗೆ ರಕ್ಷಣೆ ಮಾಡಬೇಕು ಗೊತ್ತಿಲ್ಲ, ಆದರೆ ವೃದ್ಧರ ತಪ್ಪೋ ಇವತ್ತಿನ ಜನರೇಷನ್ ತಪ್ಪೋ ಗೊತ್ತಿಲ್ಲ. ಯಾವಾಗ ಮನೆಗೆ ಹೋಗಿ ವೃದ್ಧರ ಸಮಸ್ಯೆಯನ್ನು ನೋಡಿದ್ರೆ ಪಟ್ಟ ನಮ್ಮ ಸೊಸೆಗೆ ಹೇಳೋದು, ನಾವು ಆ ಜಾಗದಲ್ಲಿದ್ದರೆ ನೀನೇನು ಹೇಳ್ತೀಯ ಹೇಳು ಅಂತ. ಆ ಜಾಗದಲ್ಲಿ ನೀವು ನಾನು ಏನು ಹೇಳ್ತಾರೆ ಅನ್ನೋದು ಬೇಕಲ್ಲ, ಅವ್ರ ಸಮಸ್ಯೆ ನಾನು ಹೇಗಾದ್ರೆ ತೀರ್ಮಾನ ಮಾಡ್ತೀನಿ. ಲವ್ ಜಿಹಾದ್ ಪ್ರಕರಣವನ್ನು ಸೇರ್ಕೊಂಡಂತೆ ಇವತ್ತು ಇಷ್ಟು ಜನಕ್ಕೆ ನಾವು ಚಪ್ಪಾಳೆ ಹೊಡಿಸ್ತಾ ಇದ್ದೀವಿ. ಮದುವೆ ಆಗಿ ಮದುವೆ ಆದರ ಹೆಣ್ಮಕ್ಳು ಎಷ್ಟು ಜನ ಇದ್ದೀರಿ ನೀವು ಇದೀರ? ಯಾರಾದರೂ ಒಬ್ಬರಿದ್ರು ಒಬ್ಬರಿದ್ರೆ ಯಾರು ಅರ್ಧ ಕೇಳಿದ್ದಾರೆ. ಓಕೆ, ಇಡೀ ಸಮುದಾಯದಲ್ಲಿ ಅಂಥವ್ರು ಕುತ್ಕೋಬೇಕು. ಅಂಥವರ ವಿರುದ್ಧ ಅಂತಹವರ ಜೊತೆಯಲ್ಲಿ ಈ ಸಮಾಜವನ್ನು ಕಟ್ಟುವಂತೆ ಆಗಬೇಕು. ಅದಕ್ಕೆ ಮಹಿಳಾ ಸಂಘಗಳು ಮೊದಲ ಆದ್ಯತೆಯನ್ನು ಕೊಡಬೇಕು. ಯಾವಾಗ ನಿಮ್ಮ ಜಾಗವನ್ನ ಅಭದ್ರತೆ ಅಂದ್ರೆ ನನ್ನ ಕೆಲಸ ಮುಗಿತು ಅಂತ ಹೇಳಿ ನೀವು ಅನ್ಕೊಳ್ತೀರ, ಅಲ್ಲಿಂದ ನೀವು ಹೊಸ ಕೆಲಸ ಪ್ರಾರಂಭ ಆಗುತ್ತೆ. ಎಲ್ಲಿ ತನಕ ನೀವು ನಿಮ್ಮ ಕೆಲಸ ಮುಗಿದ ಅಂತ ಹೇಳಿ ಅನ್ಕೊಳ್ಳೋಣ, ಅಲ್ಲಿ ತನಕ ಸೊಸೆ ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ಬರೀ ನಾಲ್ಕು ತಗೋಬೋದು, ದೊಡ್ಡ ಅಂತ ಆಗ್ತಾರೆ. ಇದಕ್ಕೆ ಕೊನೆ ಆಡಬೇಕು ಅಂತ ಹೇಳಿದ್ರೆ ನಿಮ್ಮದೊಂದು ವ್ಯವಸ್ಥಿತವಾದಂತಹ ಜಾಗದಲ್ಲಿ ಮುಂದಿನ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂದ್ರೆ ಇವತ್ತು ಒಳ್ಳೆಯ ಹಾದಿಯಲ್ಲಿ ಇದ್ದೀವಿ. ಹಿಂದೂ